हाय फ्रेंड्स एल्लरिगू नमस्कार रघु एजुकेयर एंड पब्लिक इनफॉरमेशन चैनल गे स्वागत स्नेहितरे आधार कार्ड आगू पान कार्ड नंते देशद जनरिगे पडितर चीटी अंद्रे रेशन कार्ड कूड़ा वंदु प्रमुख दाखले आगिदे रेशन कार्ड न सहायदिंद सार्वजनिकरिगे पडितर आहार धान्यगळु सिगुत्तवे अष्टे अल्लदे रेशन कार्ड नम्म गुरुतिन चीटियागियू कार्यनिर्वहिसुत्तदे इष्टेल्ल प्रयोजन इरुव रेशन कार्ड निम्म बळि इल्लदिद्दरे हेगे फ्रेंड्स चिंतिसबेडि रेशन कार्ड इल्लदवरिगे प्रमुख माहिति ई वीडियोदल्लिदे हागागि स्किप माडदे कोनेयवरेगू ई वीडियोवन्नु नोडि मत्तु ईगले ई वीडियोगे लाइक माडि फ्रेंड्स फ्रेंड्स होस रेशन कार्ड पडेयोदु हेगे एनेल्ल दाखलेगळु बेकागुत्तवे एल्लि अर्जि सल्लिसबेकु एंब माहितियन्न ईग नोडोण अदक्कु मुन्न नीवु नम्म चानल् गे सब्स्क्रैब् आगिरदिद्दरे ईगले केंपु अक्षरद सब्स्क्रैब् पदद मेले क्लिक् माडि सब्स्क्रैब् माडिकोळ्ळि पक्कदल्लि बरुव बेल् बटन् अन्नु ओत्ति आल् अंत सेलेक्ट् माडिकोळ्ळि ಇದರಿಂದ ನಾವು ಹಾಕುವ ಹೊಸ ವಿಡಿಯೋ ನೀವು ನೋಡಬಹುದು ಫ್ರೆಂಡ್ಸ್ ನೀವಿನ್ನೂ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಹೊಂದಿಲ್ಲದಿದ್ದರೆ ನೀವು ಈಗ ಆನ್ಲೈನ್ ನಲ್ಲಿ ಪಡೆಯಬಹುದು ಆನ್ಲೈನ್ ನಲ್ಲಿ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲು ಎಲ್ಲಾ ರಾಜ್ಯಗಳು ವೆಬ್ಸೈಟ್ ಅನ್ನು ಪ್ರಾರಂಭಿಸಿವೆ ನಿಮ್ಮ ರಾಜ್ಯದ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡುವ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು ಪಡಿತರ ಚೀಟಿಯನ್ನು ರಾಜ್ಯ ಸರ್ಕಾರಗಳು ವಿತರಿಸುತ್ತವೆ ಆದ್ದರಿಂದ ಪ್ರತಿ ರಾಜ್ಯದಲ್ಲಿ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಲು ವಿವಿಧ ಪ್ರಕ್ರಿಯೆಗಳಿವೆ ಪಡಿತರ ಚೀಟಿಗಾಗಿ ನೀವು ಆಫ್ಲೈನ್ ಹಾಗೂ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಆದರೆ ಈಗ ಕೋವಿಡ್-19 ರ ಎರಡನೇ ಅಲೆಯ ಕಾರಣ ಆಫ್ಲೈನ್ ಅರ್ಜಿ ಸಲ್ಲಿಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಆದ್ದರಿಂದ ಪಡಿತರ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸಲು ಸಾರ್ವಜನಿಕರಿಗೆ ಆನ್ಲೈನ್ ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗಾಗಿ ನೀವು ahara.kr.nic.in ವೆಬ್ಸೈಟ್ ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ವೆಬ್ಸೈಟ್ ನ ಲಿಂಕ್ ಅನ್ನು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ವೆಬ್ಸೈಟ್ ಗೆ ಹೋಗಬಹುದು ಅಲ್ಲಿ ಅಗತ್ಯ ಮಾಹಿತಿ ತುಂಬಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬಹುದಾಗಿದೆ ಹೊಸ ಪಡಿತರ ಚೀಟಿ ಪಡೆಯಲು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಅಗತ್ಯವಾಗಿ ಬೇಕಾಗುವ ದಾಖಲೆಗಳು ಯಾವುವೆಂದರೆ ಅರ್ಜಿದಾರರ ವೋಟರ್ ಐಡಿ ಅಂದ್ರೆ ಮತದಾರರ ಗುರುತಿನ ಚೀಟಿ ಅರ್ಜಿದಾರನ ಆಧಾರ್ ಕಾರ್ಡ್ ಅರ್ಜಿದಾರನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅರ್ಜಿದಾರನ ವಿಳಾಸ ಪ್ರೂಫ್ ಆಗಿ ನೀರಿನ ಬಿಲ್ ವಿದ್ಯುತ್ ಬಿಲ್ ದೂರವಾಣಿ ಬಿಲ್ ಅಥವಾ ಭಾರತ ಸರ್ಕಾರ ನೀಡಿರುವ ಯಾವುದಾದರೂ ಒಂದು ದಾಖಲೆ ಮತ್ತು ಕುಟುಂಬದ ಮುಖ್ಯಸ್ಥರ ಪಾಸ್ಪೋರ್ಟ್ ಗಾತ್ರದ ಎರಡು ಭಾವಚಿತ್ರಗಳು ಇವೆಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ಅಕ್ನಾಲೆಜ್ಮೆಂಟ್ ಅನ್ನು ನೀವು ಅಂದರೆ ಸ್ವೀಕೃತಿಯನ್ನು ಪಡೆದುಕೊಳ್ಳುವುದನ್ನು ಮರೆಯಬೇಡಿ ಅರ್ಜಿ ಸಲ್ಲಿಸಲು 5 ರೂಪಾಯಿನಿಂದ 45 ರೂಪಾಯಿವರೆಗೆ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಹೀಗಾಗಿ ನೀವು ನಿಮ್ಮ ಹತ್ತಿರದ ಸಿಎಸ್ಸಿ ಕೇಂದ್ರಗಳಿಗೆ ಅಥವಾ ಇಂಟರ್ನೆಟ್ ಸೆಂಟರ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ನಿಮ್ಮ ವಾರ್ಷಿಕ ಆದಾಯವನ್ನು ಆಧರಿಸಿ ನಿಮಗೆ ಪಡಿತರ ಚೀಟಿಯನ್ನು ನೀಡಲಾಗುತ್ತದೆ ಸಾಮಾನ್ಯವಾಗಿ 3 ರೀತಿಯ ಪಡಿತರ ಚೀಟಿಗಳಿರುತ್ತವೆ ಬಡತನ ರೇಖೆಗಿಂತ ಮೇಲೆ ವಾಸಿಸುವ ಜನರಿಗೆ ಎಪಿಎಲ್ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಬಿಪಿಎಲ್ ಕಾರ್ಡ್ ಮತ್ತು ಅತ್ಯಂತ ಬಡ ಕುಟುಂಬಗಳಿಗೆ ಅಂತ್ಯೋದಯ ಕಾರ್ಡ್ಗಳನ್ನು ನೀಡಲಾಗುತ್ತದೆ ಈ ಕಾರ್ಡ್ಗಳನ್ನು ವ್ಯಕ್ತಿಯ ವಾರ್ಷಿಕ ಆದಾಯವನ್ನು ಪರಿಗಣಿಸಿ ನಿರ್ಧರಿಸಲಾಗುತ್ತದೆ ಹಾಗಾಗಿ ನೀವು ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನು ಪ್ರಮುಖ ದಾಖಲೆಯಾಗಿ ಸಲ್ಲಿಸಲೇಬೇಕು ಹೊಸ ಪಡಿತರ ಚೀಟಿ ಪಡೆಯಬೇಕೆನ್ನುವವರಿಗೆ ಈ ಮಾಹಿತಿ ಉಪಯುಕ್ತವೆನಿಸುತ್ತದೆ ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಮಾಹಿತಿಯನ್ನು ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳ ಮೂಲಕ ಮರೆಯದೆ ಶೇರ್ ಮಾಡಿ ಅವರಿಗೂ ಈ ವಿಷಯವನ್ನು ತಿಳಿಸಿರಿ ಈ ವಿಡಿಯೋ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಬರೆದು ನಮಗೆ ತಿಳಿಸಿರಿ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like button and give your comments.